ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಯಾರನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಪೋಹಾ ಮೋದಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1 ಕಪ್ ಆಗಷ್ಟು ಅವಲಕ್ಕಿ ತಗೊಂಡಿದ್ದೀನಿ, 1/2 ಕಪ್ ಸಕ್ಕರೆ, ತುಪ್ಪ 2-3 ಟೀಸ್ಪೂನ್, ಏಲಕ್ಕಿ ಪುಡಿ 1 ಟೀಸ್ಪೂನ್, ಬಾದಾಮ್ 1 ಟೇಬಲ್ಸ್ಪೂನ್ ಆಗಷ್ಟು ಇದ್ರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ ಸಹ 1 ಟೇಬಲ್ಸ್ಪೂನ್ ಇದ್ರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ 1/4 ಕಪ್ಪಷ್ಟು ತಗೊಂಡಿದ್ದೀನಿ, ಕೊಬ್ಬರಿ. ಇಲ್ಲಿ ನಾನು 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟೌವ್ ಹಚ್ಚಿ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ 1 ಟೀಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ದಾದಮೇಲೆ ಇಲ್ಲಿ ನಾನು 1 ಕಪ್ ಆಗಷ್ಟು ಗಟ್ಟಿ ಅವಲಕ್ಕಿ, ಅಂದರೆ ತುಂಬ ಗಟ್ಟಿ ಇರಲ್ಲ, ಇದು ಮೀಡಿಯಮ್ ಆಗಿರುತ್ತೆ ಗಟ್ಟಿ, ಆ ಥರ ಅವಲಕ್ಕಿ ಇದು. ಚೆನ್ನಾಗಿ ನಾವು ಇದೇ ಥರನೇ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದೇ ಥರನೇ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಲೈಟಾಗಿ ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ನಾನು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಂಡು ಇದನ್ನು ಸಹ 1-2 ನಿಮಿಷ ಲೋ ಫ್ಲೇಮಲ್ಲೇ ಸ್ವಲ್ಪ ತಿತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗೆಲ್ಲ ಕ್ರಿಸ್ಪಿ ಆಗಿದೆ, ಕ್ರಿಸ್ಪಿ ಆದರೆ ಚೆನ್ನಾಗಿ ಪೌಡರ್ ಆಗುತ್ತೆ. ಇವಾಗ ನಾನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ನಾನು ಮತ್ತೆ 1 ಟೀಸ್ಪೂನ್ ತುಪ್ಪನ ಹಾಕ್ಕೊಂಡು ಬಾದಾಮ್ ಮತ್ತು ಗೋಡಂಬಿ ಎರಡೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇರೋದನ್ನ ಹಾಕ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಲೈಟಾಗಿ ಇದು ಕೂಡ ಕಲರ್ ಚೇಂಜ್ ಆದಮೇಲೆ ಸಪ್ರೇಟಾಗಿ ನಾನು ಇದನ್ನು ಕೂಡ ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ನೋಡಿ, ಇದೇ ಥರನೇ 1-30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಇವಾಗ ನಾನು ಅದೇ ಪಾತ್ರೆಗೆ 1/2 ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ದಾದಮೇಲೆ ಹಾಲೆಲ್ಲ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಕುದಿಯುವಾಗ ಆವಾಗ ಈ ಥರ ಕೈ ಆಡಿಸ್ತಾ ಇರಬೇಕು, ಮತ್ತು ಸೈಡಲ್ಲಿ ಈ ಥರ ಕೆನೆಲ್ಲ ಬಂದಾಗ ಅದನ್ನು ಕೂಡ ಸೈಡಿಂದ ಹಿಂಗೆ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಹಾಲೆಲ್ಲ ಚೆನ್ನಾಗಿ ಕುದಿತಾ ಇರಲಿ, ಅಷ್ಟೊತ್ತರಲ್ಲಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅವಲಕ್ಕಿ ಮತ್ತು ಕೊಬ್ಬರಿ ತುರಿನ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಪೌಡರೆಲ್ಲ ಆಗಿದೆ, ಚೆನ್ನಾಗಿ ಪೌಡರ್ ಹಾಕಬೇಕಿದು. ನೋಡಿ, ಇವಾಗ ಫೈನ್ ಪೌಡರಾಗಿ ಆಗಿದೆ. ಇವಾಗ ನೋಡಿ, ಹಾಲೆಲ್ಲ ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದೇ ಥರನೇ ಕೈ ಆಡಿಸ್ತಾ ಇರಬೇಕು, ಮತ್ತು ಹಾಲು ಫುಲ್ಲು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಇದೇ ಥರ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಈ ಥರ ಮಾಡಿದ್ರೆ ಗಟ್ಟಿ ಬರುತ್ತೆ. ನೋಡಿ, ಹಾಲು 1/2 ಲೀಟ್ರ್ ಹಾಲು ಬಂದು ಕಡಿಮೆ ಆಗುತ್ತೆ, ಅದಿನ್ನು 1/2 ಕಡಿಮೆ ಆದಾಗ ನೋಡಿ ಈ ಥರ ತಿಕ್ಕಾಗಿ ಆಗಬೇಕು ಹಾಲು. 1-20 ನಿಮಿಷ ಆದರೂ ಬೇಕಾಗುತ್ತೆ ಅದು. ಇವಾಗ ನೋಡಿ, 1-20 ನಿಮಿಷ ಆದಮೇಲೆ ಹಾಲೆಲ್ಲ ಗಟ್ಟಿ ಆದಮೇಲೆ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇದೇ ಥರನೇ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಸಕ್ಕರೆಲ್ಲ ಚೆನ್ನಾಗಿ ಕರಗುತ್ತೆ. ಇವಾಗ ಇದೆಲ್ಲ ರೆಡಿಯಾಗಿದೆ. ನಾನಿವಾಗ ಮೊದಲು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅವಲಕ್ಕಿ ಕೊಬ್ಬರಿ ತುರಿ, ಆ ಪೌಡರ್ ಹಾಕಿದ್ದೀನಿ. ಹಾಗೆಯೇ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದೇ ಥರ ಕೈ ಆಡಿಸ್ತಾ ಇರಬೇಕು, ಮತ್ತು ಇದು ಫುಲ್ ಗಟ್ಟಿಯಾಗುತ್ತೆ. ನೋಡಿ, ಇವಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ತುಪ್ಪನ 1 ಟೀಸ್ಪೂನ್ ತುಪ್ಪನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮತ್ತು ಪಾತ್ರೆಯಿಂದ ಅದು ಫುಲ್ಲು ಈ ಥರ ಸಪ್ರೇಟಾಗಿ ಬರುತ್ತೆ. ಹಾಗೆಯೇ ಇವಾಗ ಮೊದಲೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಬಾದಾಮ್, ಅದನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ ಇದು. ಇವಾಗ ಇದು ಸ್ವಲ್ಪ ತಣ್ಣಗಾಕಬೇಕು, ಅಲ್ಲಿವರೆಗೂ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ. ನೋಡಿ, ಈ ಥರ ತಣ್ಣಗಾಕಬೇಕು, ಮತ್ತು ಇದು ತುಂಬ ಗಟ್ಟಿನೂ ಇರೋದಿಲ್ಲ, ಫುಲ್ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ನಾನು ಮೋದಕ ಮಾಡೋವಂಥ ಮೋಲ್ಡ್ ಬರುತ್ತೆ, ಆ ಮೋಲ್ಡಲ್ಲಿ ಒಂದು ಸ್ವಲ್ಪ ಈ ಥರ ಓಪನ್ ಮಾಡಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ, ಹಾಗೆಯೇ ಫುಲ್ ಶೈನಿಂಗ್ ಆಗಿರುತ್ತೆ. ಇವಾಗ ತುಪ್ಪನ ಹಾಕಿದ್ದಾದ್ಮೇಲೆ ಇದೇ ಥರನೇ ನಾವು ಮೋದಕ ಈ ಥರ ಮಾಡುವಾಗ ಫಸ್ಟ್ ಒಂದು ಸ್ವಲ್ಪ ತಗೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು, ಆವಾಗ ಒಳ್ಳೆ ಶೇಪ್ ಬರುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡು ಇದೇ ಥರನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲೇ ಇವಾಗ ಇದೆಲ್ಲ ಹಾಕಿದ್ದಾಗಿದೆ. ನಾನಿವಾಗ ಇದನ್ನು
ಫುಲ್ ಈ ಥರ ಶೇಪಾಗಿ ಮಾಡ್ಕೊಂಡು ಲೆವೆಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಇವಾಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಇದೇ ಥರನೇ ನಾನು ಎಲ್ಲನೂ ಇದೇ ರೀತಿಯಲ್ಲಿ ಮಾಡಿ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಟೇಸ್ಟ್ ಮಾತ್ರ ಹೇಳೋದೆ ಬೇಡ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಪೋಹಾ ಮೋದಕ್ಕೆಲ್ಲ ರೆಡಿಯಾಗಿದೆ. ನೀವು ಕೂಡ ಗಣೇಶ ಹಬ್ಬಕ್ಕೆ ಈ ಥರ ಪೋಹಾ ಮೋದಕ್ ಮಾಡಿ, ತುಂಬಾ ಸೂಪರಾಗಿರುತ್ತೆ. ಹಾಗೆಯೇ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.